ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಸೌಲತ್ತುಗಳನ್ನು ಒದಗಿಸಲು ಗ್ರಾಮ ವಾತ್ಸವ್ಯ ಅಭಿಯಾನದ ಮೂಲಕ ಗ್ರಾಮ ಹಳ್ಳಿಗಳಲ್ಲಿ ಸಾರ್ವಜನಿಕ ಆಡಳಿತ ಕೊಂಡೊಯ್ಯಲಾಗುತ್ತಿದೆ ಎಂದು ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಿಳಿಸಿದರು. ತಾಲೂಕಿನ ಕೃಷ್ಣಾ ನದಿಯ ದಂಡೆ ಬನಜುವಾಡ್ ಗ್ರಾಮದಲ್ಲಿ ಶನಿವಾರ ಆಯೋಜಿಸಿದ್ದ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪಂಚಾಯತ್ ರಾಜ, ಕಂದಾಯ, ಕೃಷಿ, ಶಿಕ್ಷಣ, ಸಾಮಾಜಿಕ ಭದ್ರತಾ ಯೋಜನೆಗಳು, ಸಾರಿಗೆ ಸೇರಿದಂತೆ ಅನೇಕ ಕಾರ್ಯಗಳಿಗಾಗಿ ಸಾರ್ವಜನಿಕರಿಗೆ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಅಲಿಯಲು ಆಗುವುದಿಲ್ಲ. ಕೆಲಸಗಳು ನೆನೆಗುದಿಗೆ ಬಿದ್ದು ಅನೇಕ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತವೆ. ಇದನ್ನ ಮನಗಂಡು ಸರ್ಕಾರ ಅಧಿಕಾರಿಗಳ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮ ಹಾಕಿಕೊಂಡಿದೆ. ಎರಡು ಮೂರು ಸಮಸ್ಯೆಗಳ ರಸ್ತೆಗಳ ಕುರಿತು ಒಂದು ಎರಡು ಮೂರು ರಸ್ತೆ ಸಮಸ್ಯೆ ಇದಾವೆ. ಈಗಾಗಲೇ ಕಾತ್ರಾಳ ಮತ್ತು ಬಂಜವಾಡ ಸಂಬಂಧಪಟ್ಟಂಥ ರಸ್ತೆ ಏನಿದೆ, ಇದು 1,20,00,000 ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಅದನ್ನು ಬರುವಂಥ ಒಂದು ವಾರದಲ್ಲಿ, ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. ಈ ಒಂದು ವಾರದಲ್ಲಿ ಟೆಂಡರ್ ಕಂಪ್ಲೀಟ್ ಮುಗಿಸಿ 15 ದಿವಸದೊಳಗಾಗಿ ಇಲ್ಲಿ ಒಂದು ರಸ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾನು ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ. ಅದರ ಜೊತೆ ಜೊತೆಗೆ ಈ ಐನಾಪುರ ಮತ್ತು ಹುಳುಗಳಿ ಹೋಗುವಂಥ ರಸ್ತೆ ಒಂದು 300 ಮೀಟ್ರ್ ಒಂದು ಹಳ್ಳಿ 7 ಕಿಲೋಮೀಟ್ರ್ ಇದೆ, 6 ಕಿಲೋಮೀಟ್ರ್ ಈಗಾಗಲೇ ಡಾಂಬ್ರಿಕರಣ ಆಗಿದೆ, ಇನ್ನೊಂದು ಕಿಲೋಮೀಟ್ರ್ ಇದೆ. ಇನ್ನೊಂದು ಕಿಲೋಮೀಟ್ರದಲ್ಲಿ ಈಗ 300 ಕಿಲೋಮೀಟ್ರ್ ನಾವೇನೀಗ ಸ್ಪಾಟ್ ನೋಡಿದ್ದೀವಿ, ಇದು ಒಂದು ಸ್ವಲ್ಪ ಸಮಸ್ಯಾತ್ಮಕ ಇರೋದರಿಂದ ಅದನ್ನು ಎತ್ತರ ಮಾಡಿ ಅಲ್ಲಿ ರಸ್ತೆ ಮಾಡಲಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟಂಥ ರಸ್ತೆ ಇರೋದರಿಂದ ಅವ್ರಿಗೆ ಮಾತಾಡಿದ್ದೀವಿ. ಈ ಒಂದು ವಾರದಲ್ಲಿ ಅವರು ಈ ರಸ್ತೆ ಜೊತೆಗೆ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಕಿಶನ್ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ಅವರಿಗೆ ಇರತಕ್ಕಂಥ ಎರಡು ಇಂಪಾರ್ಟೆಂಟ್ ಇರ್ತಕ್ಕಂಥ, ಒಂದು ಪುನರ್ವಸತಿ ಭಾಳ ಇಂಪಾರ್ಟೆಂಟ್ ಇದೆ. ಪುನರ್ವಸತಿ ಈಗಾಗಲೇ ಏನು ಒಂದು ಜಾಗವನ್ನು ತೋರಿಸಿದ್ರು ಅದು ತಕರಾರು ಇರೋದ್ರಿಂದ ಇಲ್ಲಿವರೆಗೆ ಪುನರ್ವಸತಿ ಆಗಿಲ್ಲ. ಈಗ ಜನ ಎಲ್ಲರೂ ಕೂಡಿ ಕೆಸಿಂದ ಈಗಾಗಲೇ ಒಂದು ಜಮೀನನ್ನು ಎಲ್ಲರೂ ಕೂಡಿ ಒಂದು ಗ್ರಾಮ ಸಭೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಗ್ರಾಮ ಸಭೆ ಮಾಡಿ ಗ್ರಾಮ ಪಂಚಾಯತಿಯಿಂದ ಕರ ಹಾಕಿ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟರೆ ಅದರ ಪ್ರೊಸೆಸನ್ನು ಅವರು ಸಂಬಂಧಪಟ್ಟ ಇಲಾಖೆಯವರು ಬಂದು ಇಲ್ಲಿ ಹೇಳಿದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು, ಈ ಗ್ರಾಮಕ್ಕೆ ಬಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ನೇರವಾಗಿ ಮಾತಾಡಿ ನಾಳೆಯಿಂದನೇ ಇಲ್ಲಿ ಬಸ್ ಚಾಲೂ ಮಾಡ್ತೀವಿ ಅಂತ ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ. ನಾಳೆ ಅವರು ಬಸ್ ಚಾಲೂ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಅವರ ಬೇಡಿಕೆಯಲ್ಲಿ ಸುಮಾರು 70% ನಾವು ಈಗಾಗಲೇ ರೀಚ್ ಆಗಿದ್ದೀವಿ. ಇನ್ನೊಂದು, ಈ ರಸ್ತೆ ಇರ್ಬೋದು ಅಥವಾ ಒಂದೆರಡು ಮೂರು ವಿಷಯಗಳಿದ್ದಾವೆ ಅವರಿಗೆ ವಿಶೇಷವಾಗಿ. ಇನ್ನೊಂದು, ಗ್ರಾಮ ನದಿ ದಡದಲ್ಲಿರೋದ್ರಿಂದ ಒಂದು ನಾವು ಬೇಕಂತ ಹೇಳಿದ ಒಂದು ಬೇಡಿಕೆ ಇದೆ. ಅದನ್ನು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದೀವಿ. ಫ್ಲಡ್ ಬರೋದ್ರೊಳಗಾಗಿ ಅಲ್ಲಿ ಒಂದು ನಾವು ಅನ್ನೋ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿರೋದ್ರಿಂದ ನಾವು ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾದಂಥ ಒಂದು ಮನವಿ ಮಾಡಿ ಅದನ್ನು ನಾವು ಇವತ್ತಿನ ವಸ್ತು ಏನು ಒಂದು ಬೆಳಗ್ಗೆಯಿಂದ ನಮ್ಮೆಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಗ್ರಾಮಸ್ಥರಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಕೃಷ್ಣ ಕಿತ್ತೂರಿನ ಅಧ್ಯಕ್ಷರು ಎಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈಗ ಇನ್ನೂ ಒಂದು ಎರಡು ಮೂರು ಇದನ್ನಿದ್ದಾವೆ. ಒಂದು, ಸ್ಮಶಾನ ಕುರಿತು ಈಗಾಗಲೇ ಸ್ಮಶಾನ ಒಂದು ವಿಶೇಷವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಸ್ಮಶಾನ ಸರ್ಕಾರಿ ರಸ್ತೆ ಇಲ್ಲ, ಸ್ಮಶಾನ ಭೂಮಿ ಬೇಕಾಗಿತ್ತು. ಭಾಳ ದಿವಸದಿಂದ ಅವ್ರ ಜನರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ. ಯಾರಾದರೂ ಜಮೀನು ಕೊಡಲಿಕ್ಕೆ ಒಪ್ಪಿಸಿ ಅಂತ ಈ ಒಂದು 20 ಗುಂಟೆ ಜಮೀನು ಕೊಡಲಿಕ್ಕೆ ಒಬ್ಬರು ಒಪ್ಪಿಕೊಂಡಿದ್ದಾರೆ. ಸೊ ಅದನ್ನು ಕೂಡ ನಾನು ಇವತ್ತು ಸ್ಥಳ ತನಿಖೆ ಮಾಡಿ. ಈ ವೇಳೆ ಎಲ್ಲ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಿಸಿದ ಯೋಜನೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನ್ಗೌಡ ಯಗನ್ಗೌಡರ್, ಬಿಇಒ ಎಂಆರ್ ಮುಂಜೆ, ಸಿಡಿಪಿಒ ಸಂಜುಕುಮಾರ್ ಸದಲ್ಗೆ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಆರ್ಪಿ ಅವತಾಡೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಗಮನ್ನ ಕಾಂಬಳೆ, ಮುಖಂಡ ಬಳವಂತ ದಾನೊಳ್ಳಿ, ರಾಜು ಮದ್ನೆ, ಗ್ರಾಮ ಪಂಚಾಯತ್ ಸದಸ್ಯರಾದ ಬರ್ಮು ಬಗಾಡೆ, ಚಂದು ದಾನೊಳ್ಳಿ, ಭೀಮಣ್ಣ ಕಾಂಬಳೆ, ಹುಸೇನ್ ಸಾಬ್ ಮುಜಾವರ್, ಅಣ್ಣಾಸಾಬ್ ಬೋಸ್ಗಿ, ಪಿಡಿಒ ಸುರೇಖಾ ಇಂಡಿ, ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಪುಟಾಣೆ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಜಯ ಮಹಾಂತೇಶ್ ಅರ್ಕೇರಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಕಾಗವಾಡ್.